ನಮ್ ಪೆರುಮಾಳ್ ಚೆಟ್ಟಿಯಾರ್. ನೀವು ಚೆನ್ನೈಗೆ ಭೇಟಿ ನೀಡಿದರೆ ಸಾಧಾರಣವಾಗಿ ಹಲವೆಡೆಗಳಲ್ಲಿ ನೀವು ಕೆಂಪು ಬಣ್ಣದ ಹಲವು ಕಟ್ಟಡಗಳನ್ನು ಗಮನಿಸುತ್ತೀರಿ. ಉದಾಹರಣೆಗೆ ಚೆನ್ನೈನ ಸೆಂಟ್ರಲ್ ರೈಲ್ವೆ ನಿಲ್ದಾಣವಾಗಲಿ, ಅಥವಾ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಆಗಿರಲಿ, ಅಥವಾ ಕನ್ನಿಮರ ಲೈಬ್ರರಿ ಆಗಿರಲಿ, ಈ ಎಲ್ಲ ಕಟ್ಟಡಗಳು ಸಾಧಾರಣವಾಗಿ ನೋಡಲಿಕ್ಕೆ ಕೆಂಪು ಬಣ್ಣದ ಒಂದು ಕಟ್ಟಡವಾಗಿ ಗೋಚರಿಸುತ್ತವೆ. ಈ ರೀತಿ ಕೆಂಪು ಇಟ್ಟಿಗೆಯಿಂದ ಮಾಡಿದಂತಹ ಹಲವು ಕಟ್ಟಡಗಳನ್ನು ನೀವು ಸಾಧಾರಣವಾಗಿ ಚೆನ್ನೈ ನಗರದ ಹಲವು ಪ್ರದೇಶಗಳಲ್ಲಿ ನೀವು ಗಮನಿಸಿರ್ತೀರ. ಇದನ್ನು ಯಾರು ಕಟ್ಟಿದ್ದು ಮತ್ತು ಹೇಗೆ ಕಟ್ಟಿದ್ರು, ಇದನ್ನೆಲ್ಲ ಬ್ರಿಟಿಷರ ಕಾಲದ ಕಟ್ಟಡಗಳಾಗಿದ್ದರೂ ಸಹ ಇದು ಕಟ್ಟಿದವರು ಒಬ್ಬ ಭಾರತೀಯರೆಂದರೆ ನಿಮಗೆ ಅಚ್ಚರಿ ಆಗುತ್ತದೆ. ಏಪ್ರಿಲ್ 1852ರಲ್ಲಿ ನಂಪೆರುಮಾಳ್ ಚೆಟ್ಟಿಯಾರ್ ಅವರು ಅಂದಿನ ಮದ್ರಾಸ್ನಲ್ಲಿ ಒಂದು ತೆಲುಗು ಮಾತನಾಡುವ ಕುಟುಂಬದಲ್ಲಿ ಜನಿಸಿದರು. 1880ನೇ ಇಸ್ವಿಯಲ್ಲಿ ಅವರು ಕಾಂಟ್ರಾಕ್ಟರ್ ಆಗಿ, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ಕೆಲಸಕ್ಕೆ ಸೇರಿ ಹಲವು ರೀತಿಯಾದಂತಹ ಕಟ್ಟಡಗಳನ್ನು ಅದರ ಒಂದು ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಂಡು ಯಶಸ್ಸನ್ನು ಸಾಧಿಸಿದರು. ಇಷ್ಟೇ ಅಲ್ಲದೆ ನೀವು ಹಲವು ಈ ಬಿಲ್ಡಿಂಗ್ಗಳನ್ನೆಲ್ಲ ನೀವು ನೋಡಿದಿರಲ್ಲ, ಅದರಲ್ಲಿ ಹಲವು ರೀತಿಯಾದಂತಹ ಮರಗಳನ್ನು ಬಳಸ್ಕೊಂಡ್ಬಿಟ್ಟು ಫರ್ನಿಚರ್ಸ್ಗಳು ಫರ್ನಿಶ್ಡ್ ಮಾಡಿರುವಂತಹ ಕಟ್ಟಡಗಳಾಗಿರೋದ್ರಿಂದ ಈ ಮರಗಳು ಸಹ ಅವರ ಒಂದು ಮಿಲ್ನಿಂದನೇ ಒಂದು ತಂದಂತಹ ಮರಗಳಾಗಿತ್ತು. ಆಗಿನ ಒಂದು ಕಾಲಘಟ್ಟದಲ್ಲೇ ಅವರು ಬರ್ಮಾದಿಂದ ಹೋಗ್ಬಿಟ್ಟು ಮರಗಳನ್ನು ತಂದು ಅದನ್ನು ವಿದೇಶಗಳಿಗೆ ರಫ್ತು ಮಾಡಿರುವಂತಹ ಹಲವು ಉದಾಹರಣೆಗಳನ್ನು ನಾವು ನೋಡ್ಬೋದು. 1925ರವರೆಗೆ ಇವರು ಜೀವಿತವಾಗಿದ್ದರು. ಆ ಒಂದು ಕಾಲಘಟ್ಟದಲ್ಲಿ ಇನ್ನೂ ವಿಶೇಷವಾದಂಥ ವಿಚಾರ ಎಂದರೆ ಇವರು ಟಿಂಬರ್ ಟ್ರೇಡ್, ನಾನು ಈಗಾಗಲೇ ಹೇಳಿದಂಗೆ ಮರದ ಒಂದು ವ್ಯಾಪಾರದಲ್ಲಿ ಅವರು ತೊಡಗಿಸಿಕೊಂಡಿದ್ದರು. ತಿರುಪುರ್ ಟಿಂಬರ್ ಟ್ರೇಡಿಂಗ್ ಕಂಪನಿಯಲ್ಲಿ ಬಹಳ ವರ್ಷಗಳ ಕಾಲ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿದರು. ವಿಶ್ವದಾದ್ಯಂತಹ ಈ ಒಂದು ಮರಗಳ ಒಂದು ರಫ್ತು ಮಾಡುವುದಕ್ಕಿಂದೆ ಈ ಒಂದು ಕಂಪನಿ ಮೂಲಕ ಜರ್ಮನಿ, ಇಂಗ್ಲೆಂಡ್, ಯುರೋಪಿಗೆ ಹಲವು ಪ್ರದೇಶಗಳಿಗೆ ಹಡಗಿನ ಮೂಲಕ ಮರಗಳನ್ನು ಬರ್ಮಾದಿಂದ ರಫ್ತು ಮಾಡಿ, ಅಂದರೆ ಬರ್ಮಾದಿಂದ ಅದನ್ನು ಕೊಂಡುಕೊಂಡು ತದನಂತರ ಅಲ್ಲಿಂದ ಅಂದರೆ ಚೆನ್ನೈನ ಮೂಲಕ ಬೇರೆ ಬೇರೆ ದೇಶಗಳಿಗೆ ಹಡಗಿನ ಮುಖೇನ ಕಳಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಆಗಿನ ಕಾಲದ ಮದ್ರಾಸಿನಲ್ಲಿ ಮೊದಮೊದಲು ಆಟೋಮೊಬೈಲನ್ನು ಇಟ್ಟುಕೊಂಡಂತಹ ವ್ಯಕ್ತಿಯಾಗಿಯೂ ಸಹ ನಂಪೆರುಮಾಳ್ ಚೆಟ್ಟಿಯಾರ್ ಅಂತ ಹೇಳ್ಬೋದು. ಇಷ್ಟು ಒಂದು ಯಶಸ್ವಿಯಾದಂಥ ಒಬ್ಬ ವ್ಯಾಪಾರಿಯಾಗಿದ್ದಂತಹ ನಂಪೆರುಮಾಳ್ ಚೆಟ್ಟಿಯವರು ಅವರು ಚೆನ್ನೈಯಲ್ಲಿ ಸುಮಾರು 99 ಮನೆಗಳನ್ನು ಅವರ ಹೆಸರಲ್ಲಿತ್ತು. ಆಗಿನ ಒಂದು ಕಾಲಘಟ್ಟದಲ್ಲಿ ಅತಿ ಶ್ರೀಮಂತವಾದಂತಹ ವ್ಯಕ್ತಿಗಳ ಪೈಕಿ ಇವರು ಒಬ್ಬರು ಅಂತ ಹೇಳ್ಬೋದು. ಹಾಗೆಯೇ ಈ 99 ಅನ್ನೋದು ಕೂಡ ಒಂದು ವಿಶೇಷವಾದಂಥ ಒಂದು ಇದೆ. ಅವರಿಗೇನೆಂದರೆ ಈ ಜ್ಯೋತಿಷ್ಯದಲ್ಲಿ ಹೆಚ್ಚು ನಂಬಿಕೆ ಇದ್ದ ಕಾರಣದಿಂದ 100ನೇ ಮನೆ ಅವರು ಕೊಂಡ್ಕೊಡ್ಲಿಕ್ಕೆ ಹೋಗಲಿಲ್ಲ, ಕೇವಲ 99 ಮನೆಯಲ್ಲಿ ಅವರು ಸೀಮಿತಗೊಳಿಸಿದ್ರು. ಇಂದು ಇವರ ಒಂದು ಹೆಸರಿನ ಒಂದು ಪ್ರದೇಶಕ್ಕೆ ಚೆನ್ನೈಯಲ್ಲಿ ಚೆಟ್ಪೇಟ್ ಅಂತ, ಅಂದರೆ ಚೆಟ್ಟಿಪೇಟೆ ಅಂತ ಅದರ ಮೂಲ ಹೆಸರು, ಚೆಟ್ಪೇಟ್ ಅಂತ ಹೇಳ್ಬಿಟ್ಟು ಒಂದು ಪ್ರದೇಶ ಇದೆ, ಇಂದು ಇದೆ ಮದ್ರಾಸಲ್ಲಿ. ಅಥವಾ ಚೆನ್ನೈಗೆ ಯಾವಾಗಲಾರೂ ಬಿಡುವಿನ ಸಮಯದಲ್ಲಿ ನಿಮಗೆ ಭೇಟಿ ನೀಡುವಂಥ ಒಂದು ಅವಕಾಶ ಸಿಕ್ತು ಅಂದರೆ ಅಲ್ಲಿ ಚೆಟ್ಪೇಟ್ ಅನ್ನೋ ಪ್ರದೇಶ ಇವರ ಒಂದು ಹೆಸರನ್ನು ಹೊತ್ತಂಥ ಒಂದು ಪ್ರದೇಶ. ಅಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಮದ್ರಾಸಿನಲ್ಲಿ 2 ಟ್ರಾಮ್ ಕಂಪನಿಗಳಿತ್ತು. ಟ್ರಾಮ್ ಅಂದರೆ ನೀವು ಕಲ್ಕತ್ತಾದಲ್ಲಿ ಅಥವಾ ಕಲ್ಕತ್ತಾದಲ್ಲಿ ನೀವು ಹಿಂದಿನ ಕಲ್ಕತ್ತಾ ಹಿಂದಿನ ಕೋಲ್ಕತ್ತಾದಲ್ಲಿ ನೋಡಿರ್ಬೋದು, ಟ್ರಾಮ್ ಸರ್ವಿಸ್ ಇರುತ್ತೆ. ಇದೊಂದು ಸಾರಿಗೆ ವ್ಯವಸ್ಥೆ ಆಗಿರುತ್ತೆ. ಈ ಒಂದು ಸಾರಿಗೆ ವ್ಯವಸ್ಥೆ ಚೆನ್ನೈನಲ್ಲೂ ಸಹ ಇತ್ತು. ಅಲ್ಲಿ 2 ಟ್ರಾಮ್ ಕಂಪನಿಗಳಿತ್ತು, ಅದರಲ್ಲಿ ಒಂದು ಮದ್ರಾಸ್ ಟ್ರಾಮ್ ಸರ್ವಿಸ್ ಮತ್ತು ಸದರ್ನ್ ಮರಾಠ ಟ್ರಾಮ್ ಸರ್ವಿಸ್ ಟ್ರಾಮ್ವೇಸ್ ಅಂತೇಳಿ. ಈ ಒಂದು ಟ್ರಾಮ್ ಸರ್ವಿಸ್ನಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ಆಗಿನ ಒಂದು ಕಾಲಘಟ್ಟದಲ್ಲೇ ಈಗ ಹೇಳಿದಂಗೆ ಈ ಟ್ರೈನಿನ ಮುಖಾಂತರ ಹಲವು ಸರಕುಗಳನ್ನು ಸರಂಜಾಮುಗಳನ್ನು ಅಂದರೆ ಒಂದು ಸಾರಿಗೆ ವ್ಯವಸ್ಥೆಯಾಗಿ ಇಟ್ಕೊಂಡು ಈ ಸರಕುಗಳನ್ನು ಅಂದರೆ ಗೂಡ್ಸ್ಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಳುಹಿಸಿದ್ರಲ್ಲಿ ಕೂಡ ತೊಡಗಿಸಿಕೊಂಡಿದ್ದರು. ಭಾರತೀಯ ರೈಲ್ವೇಸ್ ಒಂದು ಸರ್ಕಾರ ತಗೊಳ್ಳೋಕ್ಕೂ ಮುಂಚೆ ಅದು ಖಾಸಗಿ ಸಂಸ್ಥೆಗೆ ಅದರ ಒಂದು ಇದಿತ್ತು, ಜವಾಬ್ದಾರಿ ಇತ್ತು, ಅಂದರೆ ಅದರ ಒಂದು ಮಾಲೀಕತ್ವ ಇತ್ತು. ಈ ಸದರ್ನ್ ರೈಲ್ವೇಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಮುಖ್ಯವಾದಂತಹ ಭಾಗ ಅಂದರೆ ಈ ಒಂದು ಟ್ರಾಮ್ ಸರ್ವಿಸಸ್ ಕೂಡ ಇತ್ತು. ಇದರಲ್ಲಿ 4-5 ರೈಲ್ವೆ ಕಾಂಟ್ರಾಕ್ಟರ್ ಆಗಿ ಕೂಡ ನಂಪೆರುಮಾಳ್ ಚೆಟ್ಟಿ ಅವರು ಮದ್ರಾಸಿನ ಒಂದು ನಗರದಲ್ಲಿ ಯಶಸ್ವಿಯಾದಂತಹ ರೈಲ್ವೆ ಕಾಂಟ್ರಾಕ್ಟರ್ಗಳ ಒಬ್ಬರಲ್ಲಿ ಅಂದರೆ ಪೈಕಿಗಳಲ್ಲಿ ಒಬ್ಬರಾಗಿದ್ದರು ಅಂತ ಇಲ್ಲಿ ಹೇಳಲಾಗುತ್ತೆ. ಹಾಗೆಯೇ ಅವರು ಒಂದು ಕಟ್ಟಿದಂತಹ ಒಂದು ಕಟ್ಟಡ ಕೂಡ ಇತ್ತೀಚೆಗಷ್ಟೇ ಅದನ್ನು ಇದು ಮಾಡಿದ್ರು, ಒಂದು ನ್ಯಾಷನಲ್ ಬ್ಯಾಂಕ್ ಕಟ್ಟಡ ಇತ್ತು. ಹೀಗೆ ಹಲವು ವಿಷಯಗಳಲ್ಲಿ ಅವರು ಅಂದರೆ ಆಗಿನ ಒಂದು ಕಾಲದಲ್ಲಿ ಅತ್ಯಂತ ಹೆಸರುವಾಸಿಯಾದವರು ಅನ್ನುವಂಥ ಒಂದು ವಿಷಯ. ಅವರಿಗೆ ಬ್ರಿಟಿಷ್ ಸರ್ಕಾರ ಕೂಡ ಸನ್ಮಾನವನ್ನು ನೀಡಿದೆ, ಗೌರವಿಸಿದವರಿಗೆ.
ಅವರಿಗೆ ಸೂಕ್ತವಾದಂತಹ ಹೆಸರು ಮತ್ತು ಮರ್ಯಾದೆಯನ್ನು ನೀಡಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಂದು ಗಮನಿಸುವ ಒಂದು ಸಂಗತಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಸ್ವಾರಸ್ಯಕರವಾದಂಥ ಒಂದು ವಿಚಾರ ಏನು ಅಂತಂದರೆ, ಅವರಿಗೆ ದಿವಾನ್ ಬಹದ್ದೂರ್ ಅನ್ನುವಂಥ ಒಂದು ಪಟ್ಟ ಕೊಟ್ಟಿದ್ದಾರೆ. ಬ್ರಿಟಿಷ್ ಸರ್ಕಾರ ಆಗಿನ ಕಾಲದಲ್ಲಿ ಬಹಳ ಮಂದಿಗೆ ಈ ರೀತಿ ಪಟ್ಟ ಕೊಡ್ತಾಯಿದ್ರು. ಅದರಲ್ಲಿ ನಂಪೆರ್ಮಾಳ್ ಶೆಟ್ಟಿಯಾರ್ ಕೂಡ ಒಬ್ಬರಾಗಿದ್ದರು. ಇವರು ದಿವಾನ್ ಬಹದ್ದೂರ್ ಪದವಿಯ ಬಳಸುವುದಷ್ಟೇ ಅಲ್ಲದೆ, ನಾನೀಗಾಗಲೇ ಹೇಳಿದಂಗೆ ಖಾಸಗಿ ಒಂದು ಟ್ರೈನಿನ ಒಂದು ಮಾಲೀಕತ್ವ ಕೂಡ ಇವರಲ್ಲಿ ಇತ್ತು ಅನ್ನುವಂಥ ವಿಷಯ. ಹಾಗೆಯೇ ಮುಖ್ಯವಾದಂತಹ ಒಂದು ಸಂಗತಿ ಏನು ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಗಣಿತ ಮೇಧಾವಿಯಾದಂತಹ ಶ್ರೀನಿವಾಸ ರಾಮಾನುಜಂ ಅವರ ಬಗ್ಗೆ. ಅವರು ಈಗಾಗಲೇ ನಾನು ಈ ಯೂಟ್ಯೂಬ್ ಚಾನಲಲ್ಲೇ ಶ್ರೀನಿವಾಸ ರಾಮಾನುಜಂ ಅವರ ಜೀವನ ಚರಿತ್ರೆ ಕುರಿತಾಗಿ ಕೂಡ ಹಲವು ವಿಷಯವನ್ನು ಹಂಚಿಕೊಂಡಿದ್ದೇನೆ. ಶ್ರೀನಿವಾಸ ರಾಮಾನುಜಂ ಅವರ ಒಂದು ಸಮುದಾಯ ಏನು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಆ ಒಂದು ಸಮುದಾಯದ ಪ್ರಕಾರ ಏನಿತ್ತು ಅಂದರೆ, ಈ ಸಮುದ್ರವನ್ನು ದಾಟಿ ಹೋದರೆ ಅವರ ಒಂದು ಸಮುದಾಯ ಅಥವಾ ಅವರ ಒಂದು ಕುಲ ನಾಶ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ, ಒಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು. ಇದು ಇತ್ತೀಚಿನ ದಿನಗಳಲ್ಲಿ ಆ ಸಮುದಾಯಕ್ಕೆ ಸೇರಿದವರು ಬಹಳ ಜನರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಾನು ಹೇಳ್ತಿರೋ ವಿಷಯ ಏನು ಅಂದರೆ, 20ನೇ ಶತಮಾನದ ಒಂದು ಪ್ರಾರಂಭದ ಒಂದು ಸಮಯದಲ್ಲಿ ಈ ರೀತಿ ಒಂದು ನಂಬಿಕೆ ಇದ್ದಿದ್ದರ ಕಾರಣ ಹಲವು ಮಂದಿ ಶ್ರೀನಿವಾಸ ರಾಮಾನುಜನ್ ಅವರು ಹೊರದೇಶಕ್ಕೆ ಹೋಗಬಾರದು ಅನ್ನುವಂಥ ಒಂದು ಇದರಲ್ಲೇ ಇದ್ದರು. ಹಂಗೇನಾದ್ರು ಹೋದರೂ ಕೂಡ ಅವರನ್ನು ಆ ಒಂದು ಸಮುದಾಯದಿಂದ ಅವರನ್ನು ಉಚ್ಚಾಟಿಸುವಂತಹ ಒಂದು ನಿರ್ಣಯಕ್ಕೆ ಕೂಡ ಮುಂದಾಗಿದ್ದರು. ಇದಾದ ನಂತರ ಅಂದರೆ ಅವರಿಗೆ ಆರೋಗ್ಯದಲ್ಲಿ ಅವರಿಗೆ ಏರುಪೇರಾಗಿದ್ದ ನಂತರ ಚೇತರಿಸ್ಕೊಳ್ಬೇಕು ಅನ್ನುವಂಥ ಒಂದು ಇದರಿಂದ ನಿಟ್ಟಿನಿಂದ ವಿದೇಶದಿಂದ ಇಂಗ್ಲೆಂಡಿನಿಂದ ಅವರು ಆವಾಗ ಭಾರತಕ್ಕೆ ಮರಳಿ ವಾಪಸ್ ಬರ್ತಾರೆ ಮದ್ರಾಸಿಗೆ. ಆ ಒಂದು ಸಮಯದಲ್ಲೂ ಸಹ ಏನಾಗುತ್ತೆ ಅಂದರೆ, ಈ ನಾನೀಗಾಗಲೇ ಹೇಳಿದಂಗೆ ಈ ಕಡಲನ್ನು ದಾಟಿ ಹೋಗೋರು, ಸಮುದ್ರದನ್ನು ದಾಟಿ ಹೋಗೋರನ್ನ ಅವರನ್ನು ಕುಲದಿಂದ ದೂರ ಇಡಬೇಕು, ಉಚ್ಚಾಟಿಸಬೇಕು ಅನ್ನುವಂಥ ಒಂದು ಬಹಿಷ್ಕಾರ ಹಾಕಬೇಕು ಅನ್ನುವಂಥ ಒಂದು ಇದನ್ನು ನೆಲೆಗಟ್ಟನ್ನು ಇಟ್ಕೊಂಡಿದ್ದರು ಅವರ ಒಂದು ಸಮುದಾಯದವರು. ಆಗಿನ ಒಂದು ಕಾಲಘಟ್ಟದಲ್ಲಿ ಈ ರೀತಿಯಾದಂಥ ಒಂದು ವಿಷಯ ಇದ್ದಾಗ ಶ್ರೀನಿವಾಸ ರಾಮಾನುಜಂ ಅವರಿಗೆ ತಮ್ಮ ಒಂದು ಅಂತಿಮ ದಿನಗಳ ತನಕ, ಅಂದರೆ ಅವರು ಸಾಯುವ ಒಂದು ಕ್ಷಣದವರೆಗೂ ಸಹ ಅವರಿಗೊಂದು ಆಸರೆಯನ್ನು ನೀಡಿ ಅವರಿಗೆ ಸೂಕ್ತವಾದಂತಹ ಆರೈಕೆಯನ್ನು, ಆರೋಗ್ಯಕ್ಕೆ ಸೀಮಿತವಾದಂತಹ ಹಲವು ರೀತಿಯಾದಂಥ ಒಂದು ಅವರು ಗುಣಮುಖರಾಗಲಿ ಚೇತರಿಸ್ಕೊಂಡು ಬರಲಿ ಅನ್ನೋದಕ್ಕೋಸ್ಕರ ಅವರ ಒಂದು ಮನೆಯನ್ನೇ ಕೂಡ ಅವರಿಗೆ ನೀಡಿದರು ಶ್ರೀನಿವಾಸ ರಾಮಾನುಜನ್ ಅವರಿಗೆ, ನಂಪೆರ್ಮಾಳ್ ಶೆಟ್ಟಿಯರವರು. ಅಷ್ಟೇ ಅಲ್ಲದೆ ಅವರ ಒಂದು ಅಂತಿಮ ಸಂಸ್ಕಾರದಲ್ಲಿ ಕೂಡ ಶ್ರೀನಿವಾಸ ರಾಮಾನುಜಂ ಅವರ ಒಂದು ಪರಿವಾರ ಏನಿದೆ, ಆ ಪರಿವಾರ ಅಂದರೆ ಅವರ ಸಮುದಾಯ ಏನಿದೆ ಅದು ಬಹಿಷ್ಕಾರ ಹಾಕಿತ್ತು ಅನ್ನೋದು ಇಂತಹ ಒಂದು ಬೇಸರದ ಸಂಗತಿ. ಇಂದು ಆ ಗಣಿತ ಮೇಧಾವಿನ ನಾವು ಕೊಂಡಾಡ್ತೇವೆ, ಅವರ ಒಂದು ಸಾಧನೆ ಬಗ್ಗೆ ಅತ್ಯಂತ ಗೌರವವಾಗಿ ಹೆಮ್ಮೆಯಿಂದ ಹಲವರಲ್ಲಿ ಹಂಚ್ಕೊತೀವಿ. ಆದರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಈ ರೀತಿಯಾದಂಥ ತಾರತಮ್ಯಗಳಿತ್ತು ಅನ್ನುವಂಥದ್ದು ಒಂದು ವರ್ಗಕ್ಕೆ ಸೀಮಿತವಾಗಿ ಅಷ್ಟೇ ಅಲ್ಲದೆ ಒಂದು ಸಮುದಾಯಕ್ಕೆ ಸೀಮಿತವಾದಂತಹ ಹಲವು ರೀತಿಯಾದಂತಹ ತಾರತಮ್ಯಗಳಿತ್ತು ಅನ್ನೋದಕ್ಕೆ ಈ ಒಂದು ಉದಾಹರಣೆ ಕೂಡ ಇದಾಗುತ್ತೆ. ಅದಕ್ಕೆ ನಿಜವಾಗ್ಲೂ ಹೇಳಬೇಕಂದ್ರೆ ನಂಪೆರುಮಾಳ್ ಶೆಟ್ಟಿಯಾರ್ ಅವರ ಒಂದು ಇದು ಏನಿದೆ, ಪರಿಶ್ರಮ ಏನಿದೆ, ಅವರ ಒಂದು ಮಾನವೀಯ ಗುಣದಿಂದಲೇ ಸಹ ಅವರು ಇಲ್ಲಿ ಈ ಒಂದು ಸಂಚಿಕೆಯಲ್ಲಿ ನಾವು ಅವರನ್ನು ನೆನೆಸ್ಕೊಬೇಕಾಗತ್ತೆ ಅನ್ನುವಂಥ ವಿಷಯ. ಇಷ್ಟಕ್ಕೊಂದು ಮೇಲೆತ್ತರ ಬೆಳೆದಂತಹ ವ್ಯಕ್ತಿಯ ಬಗ್ಗೆ ನಮ್ಮಲ್ಲಿ ಹಲವರಿಗೆ ಈ ವಿಷಯ ಗೊತ್ತಿಲ್ಲದಿರೋದು ಅತ್ಯಂತ ಬೇಸರದ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಇದು ನಂಪೆರುಮಾಳ್ ಶೆಟ್ಟಿ ಅವರ ಒಂದು ಕತೆ. ಖಂಡಿತವಾಗ್ಲೂ ಈ ಒಂದು ಕತೆ ಅಥವಾ ಈ ಒಂದು ಸಂಚಿಕೆಯಲ್ಲಿ ಈ ವ್ಯಕ್ತಿಯ ಬಗ್ಗೆ ನಾವು ಹೇಳಿದ್ದು ನಿಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ, ಇನ್ನೂ ಹಲವು ಸ್ನೇಹಿತರಿಗೆ ಈ ವಿಚಾರಗಳನ್ನು ಶೇರ್ ಮಾಡಿ, ತಪ್ಪದೇ ನಿಮ್ಮಷ್ಟೇ ಒಬ್ಬರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ಇನ್ನೊಬ್ಬ ಗಣ್ಯ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿಯವರ ಒಂದು ಜೀವನದ ಕುರಿತಾಗಿ ಅಥವಾ ಅವರು ಕಟ್ಟಿದಂತಹ ಸಂಸ್ಥೆಗಳ ಕುರಿತಾಗಿ ನಾನು ಹಂಚಿಕೊಳ್ತೀನಿ ಅಂತ ಹೇಳ್ತಾ ಮತ್ತೆ ನಿಮ್ಮೊಂದಿಗೆ ಭೇಟಿ ಮಾಡ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.